ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಸಿಂಧು ಇವತ್ತು ನಾನು ಅರ್ಲಿ ಪ್ರೆಗ್ನೆನ್ಸಿ ಬ್ಲೀಡಿಂಗ್ ಅಂತ ಹೇಳಿದ್ರೆ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗೋಕ್ಕೆ ಸಾಧ್ಯ ಇದೆಯಾ ಸೊ ಸಾಧ್ಯ ಇದ್ದರೆ ಅದು ನಾರ್ಮಲ್ಲಾ ಅಬ್ನಾರ್ಮಲ್ಲಾ ನಾವು ವರಿ ಮಾಡ್ಕೋಬೇಕಾ ವರಿ ಮಾಡ್ಕೋಬಾರ್ದ ಓಕೆನಾ ಸೊ ನಿಮಗೆ ನಾನು ಫಸ್ಟು ಬ್ಲೀಡಿಂಗ್ ಅರ್ಲಿ ಪ್ರೆಗ್ನೆನ್ಸಿ ಬ್ಲೀಡಿಂಗ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ನಾವು ಪ್ರೆಗ್ನೆನ್ಸಿ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದು ನೋಡ್ಬಿಡೋಣ ಓಕೆನಾ ಫಸ್ಟ್ ಏನಿಲ್ಲ ಸೊ ಯೂಟ್ರಸ್ ಇರುತ್ತೆ ಓವರೀಸಿಂದ ಎಗ್ಗು ರಿಲೀಸ್ ಆಗುತ್ತೆ ಎಗ್ಗು ಹೊರಗಡೆ ರಿಲೀಸ್ ಆದಮೇಲಿಂದ ಅದು ನಮ್ಮ ಟ್ಯೂಬ್ಸ್ ಅಂತ ಹೇಳ್ತೀವಲ್ವಾ ಫೆಲೋಪಿಯನ್ ಟ್ಯೂಬ್ಸ್ ಸೊ ಎಗ್ ಟ್ಯೂಬಲ್ಲೇ ಇರುತ್ತೆ ಸೊ ಸ್ಪರ್ಮು ಇಲ್ಲಿಂದ ಯೂಟ್ರಸ್ ಒಳಗಡೆ ಹೋಗಿ ಟ್ಯೂಬ್ಸ್ ಹೋಗಿ ಟ್ಯೂಬಲ್ಲೇ ನಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗೋದು ಪ್ರೆಗ್ನೆನ್ಸಿ ಟ್ಯೂಬಲ್ ಫಾರ್ಮ್ ಆಗಿ ಮತ್ತೆ ಅಲ್ಲಿಂದ ಫರ್ಟಿಲೈಸ್ ಅದನ್ನ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ ಆ ಎಂಬ್ರಿಯೋ ಇರುತ್ತಲ್ವ ಅದು ಅಲ್ಲಿಂದ ಮೂವ್ ಆಗಿ ಬಂದು ಯೂಟ್ರಸ್ ಒಳಗಡೆ ಇಂಪ್ಲಾಂಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಜಸ್ಟ್ ಒಂದು ಯೂಟ್ರಸ್ ಒಳಗಡೆ ಡ್ರಿಲ್ ಮಾಡೋ ಥರ ಅದು ಡ್ರಿಲ್ ಮಾಡಿ ಒಳಗಡೆ ಹೋಗಿ ಫುಲ್ ಎಂಬೆಡ್ ಆಗಿ ಇಂಪ್ಲಾಂಟ್ ಆಗಬೇಕು ಅದನ್ನೇ ಇಂಪ್ಲಾಂಟೇಷನ್ ಅಂತ ಕರಿತೀವಿ ಸೊ ಈ ಪ್ರೋಸೆಸ್ ಆಗಬೇಕಾದ್ರೆ ಒಂದು 20-30% ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎಂಬ್ರಿಯೋ ಡ್ರಿಲ್ ಮಾಡ್ಕೊಂಡು ಒಳಗಡೆ ಹೋಗುತ್ತಲ್ವಾ ಆವಾಗ ನಮಗೆ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಕಾಣಿಸ್ಕೋಬೋದು ಯೂಶ್ವಲಿ ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಬಂದು ನಮಗೊಂದು 45 ದಿನದ ಟೈಮಲ್ಲಿ ಅಂತ ಹೇಳಿದ್ರೆ ನಮಗೆ ಪೀರಿಯಡ್ಸ್ ಮಿಸ್ ಆಗಿದ್ದ 10ರಿಂದ 12ನೇ ದಿನದಲ್ಲಿ ಇದು ನಮಗೆ ಕಾಣಕ್ಕೆ ಸಿಗ್ಬೋದು ಅಂತ ಹೇಳಿದ್ರೆ ಎಲ್ಲರಿಗೂ ಇದು ಸಿಗಲ್ಲ ಎಲ್ಲರಿಗೂ ಇರಲ್ಲ ಬಟ್ ಸ್ವಲ್ಪ ಜನಕ್ಕೆ ಇದರಲ್ಲಿ ಸ್ವಲ್ಪ ಮೇ ಬಿ ಒಂದು ಬ್ರೌನಿಶ್ ಡಿಸ್ಚಾರ್ಜ್ ಥರ ಅಂದರೆ ಒಂದು ಬ್ರೌನ್ ಕಲರಲ್ಲಿ ಡಿಸ್ಚಾರ್ಜ್ ಬರ್ಬೋದು ಒಂದು ದಿನದಿಂದ 2 ದಿನದವರೆಗೂ ಅದು ಇರ್ಬೋದು ಹಂಗೇನೆ ಆ ಡಿಸ್ಚಾರ್ಜ್ ಅದ್ರ ಜೊತೆ ಸ್ವಲ್ಪ ನಮಗೆ ಪೇಯ್ನು ಬರ್ಬೋದು ಸೊ ಇದೊಂದೇ ಕಂಡೀಷನ್ನು ಯಾವಾಗ ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಇದೊಂದೇ ಕಂಡೀಷನಲ್ಲಿ ಬ್ಲೀಡಿಂಗ್ ಬಂದು ಅದು ನಾರ್ಮಲ್ ಓಕೆ ಇದರಿಂದ ಪ್ರೆಗ್ನೆನ್ಸಿಗೆ ಏನೂ ತೊಂದರೆ ಇಲ್ಲ ಅಂತ ಹೇಳೋ ಒಂದೇ ಒಂದು ಕಂಡೀಷನ್ ಬಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇದನ್ನೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅದು ಇಂಪ್ಲಾಂಟ್ ಅಂತ ಹೇಳಿದ್ರೆ ಅದು ಹೋಗಿ ನಾನು ಹೇಳ್ದಲ್ಲ ಡ್ರಿಲ್ ಆಗಿ ಒಳಗಡೆ ಹೋಗುತ್ತಲ್ವ ಅದನ್ನೇ ಇಂಪ್ಲಾಂಟಿಂಗ್ ಅಂತ ಹೇಳ್ತಾರೆ ಅದಾಗಬೇಕಾದ್ರೆ ಆಗೋ ಬ್ಲೀಡಿಂಗನ್ನೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಸೊ ಇಫ್ ಇನ್ ಕೇಸ್ ಇದು ಈ ಥರ ಬ್ಲೀಡಿಂಗ್ ಆದರೆ ನಿಮಗೆ ಇದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಡೋದು ಬೇಕಾಗಿಲ್ಲ ಸೊ ಇದು ಈ ಥರ ಬ್ಲೀಡಿಂಗ ಅಥವಾ ಬೇರೆ ಥರ ಬ್ಲೀಡಿಂಗ ಅದು ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಅದ್ರ ಬಗ್ಗೆ ಖಂಡಿತ ಕಂಡುಹಿಡಿಯೋಕೆ ಆಗಲ್ಲ ಅದು ಹೇಗೆ ಡಿಫ್ರೆನ್ಸು ಅಂತ ಸೊ ನಿಮ್ಗೆ ಯಾವುದೇ ಥರ ಬ್ಲೀಡಿಂಗ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಇದ್ರೂ ಫಸ್ಟು ನಮಗೇನು ಟೆನ್ಷನ್ ಆಗಬೇಕಾಗಿಲ್ಲ ಯಾಕೆಂದರೆ ನಾರ್ಮಲ್ ಆಗೂ ಕೂಡ ಸ್ವಲ್ಪ ಜನಕ್ಕೆ ಆ ಥರ ಬ್ಲೀಡಿಂಗ್ ಆಗ್ಬೋದು ಸೊ ನಿಮಗೆ ಯಾವುದೇ ಥರ ಬ್ಲೀಡಿಂಗ್ ಆದ್ರೂ ಪ್ರೆಗ್ನೆನ್ಸಿಯಲ್ಲಿ ನೀವು ಡೆಫಿನೆಟ್ಲಿ ಹಾಸ್ಪಿಟಲ್ ಹೋಗಲೇಬೇಕು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೇಬೇಕು ಯಾಕೆಂದರೆ ತುಂಬ ಡೇಂಜರಸ್ ಆ್ಯಂಡ್ ತುಂಬ ಬೇರೆ ಥರ ರೀಸನ್ಸು ಇದ್ದಾವೆ ಯಾಕೆ ಬ್ಲೀಡಿಂಗ್ ಆಗ್ಬೋದು ಅಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಂತ ಸೊ ನಮಗೀಗ ನಾರ್ಮಲ್ ಏನು ಅಂತ ಗೊತ್ತಾಯಿತು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇದ್ರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇದ್ದರೆ ಅದು ನಾರ್ಮಲ್ ಅದರಿಂದ ನಮಗೆ ಬ್ಲೀಡಿಂಗ್ ಆಗ್ಬೋದು ಅಂತ ಹೇಳಿ ಸೊ ಸೆಕೆಂಡ್ ಇವಾಗ ಏನೇನೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ನಮಗೆ ಬ್ಲೀಡಿಂಗ್ ಬರ್ಬೋದು ಅಂತ ಫಸ್ಟ್ ಬಂದು ಮೇ ಬಿ ಇಫ್ ಇನ್ ಕೇಸ್ ಅದು ನಮಗೆ ಅಬಾರ್ಷನ್ ಥರ ಆಗಿದ್ರೆ ಒಳಗಡೆ ಮಿಸ್ಕ್ಯಾರೇಜ್ ಥರ ಆಗಿದ್ರೆ ಆವಾಗಲೂ ನಮಗೆ ಏನೂ ಸಿಂಪ್ಟಮ್ಸ್ ಇಲ್ದಿರ್ಬೋದು ಜಸ್ಟ್ ಸ್ವಲ್ಪ ಏನೋ ಬ್ಲೀಡಿಂಗ್ ಆಗ್ಬೋದು ಓಕೆನಾ ಅದು ಫಸ್ಟ್ ಮತ್ತು ಸೆಕೆಂಡ್ ಬಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ನಲ್ಲ ನಾನು ಆಗಲೇ ಟ್ಯೂಬಲ್ಲೇ ಬೇಬಿ ಫಾರ್ಮ್ ಆಗಿ ಟ್ಯೂಬಿಂದ ಅದು ಮೂವ್ ಆಗಿ ಯೂಟ್ರಸ್ ಒಳಗಡೆ ಬರಬೇಕು ಅಂತ ಹೇಳಿ ಸೊ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 5% ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಟ್ಯೂಬಲ್ಲೇ ಅದು ಬೆಳೆಯೋಕೆ ಸ್ಟಾರ್ಟ್ ಆಗಿಬಿಡ್ಬೋದು ಪ್ರೆಗ್ನೆನ್ಸಿ ಸೊ ಟ್ಯೂಬಲ್ಲೇ ಬೆಳೆಯೋಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಟ್ಯೂಬ್ ತುಂಬ ಫ್ಲಿಮ್ಸಿ ಸ್ಟ್ರಕ್ಚರ್ ಒಂದು 2-3 ಮಿಲಿಮೀಟರ್ ಲೆಂತ್ ಇದು ಒಂದು ಡಯಾಮೀಟರ್ ಇರುತ್ತೆ ಅಷ್ಟೇ ಸೊ ಅದು ಒಂದು ಸ್ವಲ್ಪ ದಿನದವರೆಗೂ ಓಕೆ ಇರುತ್ತೆ ಆಮೇಲೆ 1 ಫೈನ್ ಡೇ ಅದು ಬೆಳೆಯೋಕಲ್ಲಿ ಜಾಗನೇ ಇರಲ್ಲ ಅಲ್ವಾ ಆಗ ಅದು ಒಡೆದು ಟ್ಯೂಬ್ನೂ ಒಡೆದು ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಸೊ ಅದು ತುಂಬ ಡೇಂಜರಸ್ ಸಿಚುಯೇಷನ್ ಅದು ಯಾಕೆಂತ ಹೇಳಿದ್ರೆ ನಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದು ಅದೇನಾದರೂ ಟ್ಯೂಬ್ ಒಡೆದು ಅದು ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ತುಂಬ ಪೇಯ್ನ್ ಇರುತ್ತೆ ಸಡನ್ನಾಗಿ ನಿಮಗೆ ತುಂಬ ಏನೋ ಅನ್ಕಾನ್ಷಿಯಸ್ ಆಗಿ ನೀವು ಬೀಳ್ಬೋದು ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ ಈಗ ಸ್ವಲ್ಪ ಜನಕ್ಕೆ ಶೋಲ್ಡರ್ ಟಿಪ್ಪಲ್ಲೂ ಕೂಡ ಪೇಯ್ನ್ ಬರ್ಬೋದು ಸೊ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ಪೇಯ್ನ್ ಇದೆ ಸ್ವಲ್ಪ ಮಿನಿಮಲ್ ಬ್ಲೀಡಿಂಗ್ ಇದೆ ಮತ್ತು ಶೋಲ್ಡರ್ ಟಿಪ್ಪಲ್ಲೂ ಸ್ವಲ್ಪ ಇಲ್ಲಿ ಭುಜದ ಹತ್ರನೂ ಸ್ವಲ್ಪ ಪೇಯ್ನ್ ಆಗ್ತಾ ಇದೆ ಅಂತಿದ್ರೆ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸೈನ್ಸ್ ಇರ್ಬೋದು ನೀವು ಖಂಡಿತ ಅದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನಿಮ್ಮ ಮನೆ ಪಕ್ಕದಲ್ಲಿರೋ ಯಾವ್ದಾರೋ ಎಮರ್ಜೆನ್ಸಿ ಸರ್ವಿಸಸ್ಗೆ ನೀವು ಹೋಗಲೇಬೇಕು ಓಕೆನಾ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸೆಕೆಂಡು ನಿಮಗೆ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ತುಂಬ ಪೇಯ್ನು ಆಗ್ತಾ ಇದೆ ಕ್ಲಾಟ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಮೇ ಬಿ ಅಬಾರ್ಷನ್ ಪ್ರೋಸೆಸ್ ಇರ್ಬೋದು ಓಕೆನಾ ಸೊ ಅದೊಂದೇ ಆ ಕಂಡೀಷನಲ್ಲೇ ನಮಗೆ ಬಂದು ತುಂಬ ಜಾಸ್ತಿ ಪೇಯ್ನ್ ಇರುತ್ತೆ ಮತ್ತು ತುಂಬ ಬ್ಲೀಡಿಂಗ್ ಕೂಡ ಆಗುತ್ತೆ ಸೊ ಇದೊಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು ಮತ್ತು ಇದೊಂದು ಮೇ ಬಿ ಅಬಾರ್ಷನ್ ಕೂಡ ಇರ್ಬೋದು ಸೊ ಥರ್ಡ್ ಬಂದು ಲೋ ಲೈಂಗ್ ಪ್ಲಸೆಂಟಾ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಪ್ಲಸೆಂಟಾ ಡೆವಲಪ್ ಆಗಬೇಕಾದ್ರೆ
ಕೆಳಗಡೆನೆ ಯೂಟ್ರಸ್ದು ಕೆಳಗಡೆ ಸೆಗ್ಮೆಂಟಲ್ಲೇ ಉಳ್ಕೊಂಡ್ಬಿಟ್ರೆ ಅದನ್ನ ಪ್ಲಸೆಂಟಾ ಪ್ರೀವಿಯಾ ಅಥವಾ ಲೋ ಲೈಯಿಂಗ್ ಪ್ಲಸೆಂಟಾ ಅಂದರೆ ಕೆಳಗಡೆ ಇರೋ ಪ್ಲಸೆಂಟಾ ಅಂತ ಕರಿತೀವಿ. ಸೊ ಯೂಟ್ರಸ್ದು ಕೆಳಗಡೆ ಭಾಗ ಇದ್ದಲ್ವಾ, ಅದು ಸ್ವಲ್ಪ ವೀಕ್ ಆಗಿರುತ್ತೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ. ಸೊ ವೀಕ್ ಆಗಿರೋದ್ರಿಂದ ಆ ಜಾಗದಿಂದ ನಮಗೆ ಬ್ಲೀಡಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದು ಪ್ರೆಗ್ನೆನ್ಸಿ ಬೆಳೀತಾ ಬೆಳೀತಾ ಪ್ಲಸೆಂಟಾ ಹಾಗೆ ಮೇಲೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಬಟ್ ಸ್ವಲ್ಪ ಜನಕ್ಕೆ ಅಲ್ಲೇ ಉಳ್ಕೋಬೋದು, ಅಲ್ಲೇ ಉಳ್ಕೊಳ್ತು ಅಂತ ಹೇಳಿದ್ರೆ ಅವ್ರಿಗೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಸ್ವಲ್ಪ 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 ಬ್ಲೀಡಿಂಗ್ ಇರಬಹುದು. ಓಕೆನಾ? ಸೊ ಇದು ಒನ್ ಆಫ್ ದ ಅದರ್ ಕಂಡೀಷನ್ಸ್ ನಮ್ಗೆ ಯಾವಾಗ ಇದು ಬ್ಲೀಡಿಂಗ್ ಬರ್ಬೋದು ಅಂತ ಹೇಳಿ. ಸೊ ಇದೆಲ್ಲಾನು ಅಲ್ಲದೆ ನಮಗೆ ಸರ್ವಿಕ್ಸ್ ಯೂಟ್ರಸ್ ಇಂದ ಹೊರಗಡೆ ಏನಾದ್ರು ಪಾಲಿಪ್ ಅಂತ ಹೇಳ್ತೀವಿ ಅಂದ್ರೆ ಸರ್ವಿಕ್ಸ್ ಈಗ ಯೂಟ್ರಸ್ ಇದೆ, ಯೂಟ್ರಸ್ ಅದು ಬಾಯ್ ಇದೆ ಅಲ್ವಾ, ಮೌತ್ ಆಫ್ ದ ಯೂಟ್ರಸ್ ಬಂದು ಸರ್ವಿಕ್ಸ್, ಅದ್ರ ಹೊರಗಡೆ ಪಾಲಿಪ್ ತರ ಏನಾದ್ರೂ ಇರ್ಬೋದು. ಸೊ ಏನಾದ್ರೂ ನೀವು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ಸೆಕ್ಸ್ ಮಾಡಿದ್ರಿ, ಕಾಂಟ್ಯಾಕ್ಟ್ ಇಟ್ಕೊಂಡ್ರಿ, ಇಂಟರ್ ಕೋರ್ಸ್ ಏನಾರ ಮಾಡಿದಾಗ, ಸೊ ಅದರಿಂದನೂ ನಮಗೆ ಸ್ವಲ್ಪ ಫ್ರಿಕ್ಷನ್ ಆಗಿ ಆ ಪಾಲಿಪ್ ಇಂದನೂ ಸ್ವಲ್ಪ ಬ್ಲೀಡಿಂಗ್ ಬರ್ಬೋದು. ಅದನ್ನ ನಾವು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಡಾಕ್ಟರ್ ಎಕ್ಸಾಮಿನ್ ಮಾಡಿನೇ ಅದು ನೋಡ್ಬಿಟ್ಟೆ ಹೇಳ್ಬೇಕಾಗುತ್ತೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಬ್ಲೀಡಿಂಗ್ ಇದ್ದಾಗ. ಓಕೆನಾ? ಸೊ ಫಸ್ಟ್ ಇಷ್ಟೇ, ನಿಮ್ಗೆ ಏನಾದ್ರು ಬ್ಲೀಡಿಂಗ್ ಆಯಿತು ಅಂತ ಹೇಳಿದ್ರೆ ಅದ್ರ ತುಂಬ ಪ್ಯಾನಿಕ್ ಆಗಬೇಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಾಸ್ಪಿಟಲ್ಗೆ ಇಮಿಡಿಯೇಟಾಗಿ ಹೋಗಿ. ಬಟ್ ನಿಮಗೆ ಸ್ವಲ್ಪ ಏನಾದ್ರು ಏನು ಸ್ವಲ್ಪ ಬ್ಲೀಡಿಂಗ್ ಇದೆ, ಪೇನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಮೇ ಬಿ ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿರ್ಬೋದು. ಸೊ ಅದೊಂದೇ ಕಂಡೀಷನ್, ಅದು ಬಿಟ್ಟರೆ ಬೇರೆ ಯಾವುದೇ ಕಂಡೀಷನ್ ಇದ್ರೂ ನಿಮಗೆ ಸ್ಪೆಷಲ್ ಸ್ವಲ್ಪ ಎಕ್ಸ್ಟ್ರಾ ಮೆಡಿಕೇಷನ್ಸ್ ಎಲ್ಲ ಬೇಕಾಗ್ಬೋದು, ಸ್ವಲ್ಪ ಬೆಡ್ ರೆಸ್ಟ್ ಎಲ್ಲ ಬೇಕಾಗ್ಬೋದು. ಸೊ ಅದು ನಿಮ್ಮ ನೀವು ಮತ್ತೆ ನಿಮ್ಮ ಡಾಕ್ಟರ್ ನೀವು ಹೋದಾಗ ಡಿಸೈಡ್ ಮಾಡ್ಕೋಬೇಕು ಅಷ್ಟೇ. ಸೊ ಮನೆಯಲ್ಲಿ ಸೊ ನಿಮ್ಗೆ ಈ ಥರ ಏನಾದ್ರು ಸಿಮ್ಟಮ್ಸ್ ಇದ್ರೂ ಯಾವುದೇ ಸಿಮ್ಟಮ್ಸ್ ಇದ್ರೂ ನೀವು ಮನೆಯಲ್ಲೇ ಕೂತ್ಕೊಂಡು ಏನೂ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಇದು ನಿಮ್ಮ ನಾಲೆಜ್ಗೆ ಇದ್ದಿದ್ದನ್ನೆಲ್ಲ ನೀವು ಶುಡ್ ನೋ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬರೋ ಬ್ಲೀಡಿಂಗ್ ಏನೇನು ರೀಸನ್ಸ್ ಇರುತ್ತೆ ಅಂತ ಹೇಳಿ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್.